हेलो फ्रेंड्स, वेलकम बैक टू अवर यूट्यूब चैनल। फ्रेंड्स, इवतना वीडियो नानु ऑनलाइन मुखातर आधार अपडेट यहाँ अ वीडियो माहिती कोड़ता इदीनी। स्नेहितरे, एल्लक्किंत मोदलु नीवु गूगल सर्च बारिनल्ली मई आधार अंत टाइप सर्च माडिकोळ्ळि। नोडि, इल्ली फस्ट लिंक मोदलने लिंक मई आधार डाट यूआईडीआई डाट जीओवी डाट इन पोर्टलन नीवु ओपन माड्कोबेकु। नोडि, इल्ली मई आधार डाट यूआईडीआई डाट जीओवी डाट इन, मुंचे इदु एसएसयूपी डाट यूआईडीआई डाट इन अंत इत्तु। ईग पोर्टल ईग चेंज आगिदे, होस अपडेट आगिदे पोर्टल। इल्ली नोडि, ई तर डैशबोर्ड ओपन आगुत्ते। इल्लिंद डाउनलोड आधार कार्ड माड्कोबहुदु, चेक आधार पीवीसी कार्ड स्टेटस् पीवीसी कार्ड गे अप्लाई माड्बहुदु, एनरोलमेंट इल्लिंद चेक माड्बहुदु। ಮತ್ತೆ ನೋಡಿ, ಇಲ್ಲಿ ರಿಟ್ರೀವ್ ಆಧಾರ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ನಿಮ್ಮತ್ರ ಇಲ್ಲ ಅಂದ್ರೆ ಅದು ಕೂಡ ಇಲ್ಲಿಂದ ನೀವು ಫೈಂಡ್ ಔಟ್ ಮಾಡಬಹುದು। ವೆರಿಫೈ ಆಧಾರ್ ಕಾರ್ಡ್ ಮಾಡಬಹುದು, ವರ್ಚುವಲ್ ಐಡಿ ಇಲ್ಲಿಂದ ನೀವು ಜನರೇಟ್ ಮಾಡಬಹುದು, ಲಾಕ್ ಅನ್ಲಾಕ್ ಆಧಾರ್ ಕಾರ್ಡ್ ಕನ್ಸೆಂಟ್ ಇಂದ ಇಲ್ಲಿಂದ ನೀವು ಲಾಕ್ ಅನ್ಲಾಕ್ ಕೂಡ ಮಾಡಬಹುದು। ಈ ಪೋರ್ಟಲ್ ನಿಂದ ಹಲವಾರು ಸರ್ವಿಸಸ್ ಇಲ್ಲಿಂದ ನೀವು ಮಾಡಬಹುದು। ಇಲ್ಲಿ ಆಧಾರ್ ಅಪ್ಡೇಟ್ ಮಾಡ್ಲಿಕ್ಕೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಲಾಗಿನ್ ಮಾಡ್ಕೋಬೇಕು। ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕು। आधार नंबर हाकि क्याप्चा हाकि ओटीपी हाकि लागिन माडिकोळ्ळि। नोडि, इदु लागिन आगिदे। ईग इल्लिंद नीवु अपडेट आधार आन्लैन मूरने आप्शन मेले क्लिक माडि आधार कार्ड इल्लिंद नीवु अपडेट माडिकोळ्ळबहुदु। नोडि, इल्ली अपडेट आधार आन्लैन अंत इदे। आधार कार्डिनल्लि आल्रेडि निम्म मोबाइल नंबर रिजिस्टर् आगिरबेकु, आवाग नीवु आन्लैन मुखांतर हेसरु डेट् आफ् बर्त् अड्रेस् एल्ल चेंज माडबहुदु। मोबाइल नंबर चेंज माडक बरल्ल, इल्ली डेट् आफ् बर्त् हेसरु अड्रेस् चेंज माडबहुदु। ನೋಡಿ, ಇಲ್ಲಿ ಪ್ರೊಸೀಜರ್ ಇದೆ, ಇಲ್ಲಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಕೆಳಗಡೆ ಇದೆ। ನೋಡಿ, ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು। ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ಸೆಲೆಕ್ಟ್ ಎನಿ ಆಫ್ ದಿ ಫಾಲೋಯಿಂಗ್ ಆಧಾರ್ ಡೇಟಾ ಫೀಲ್ಡ್ಸ್ ಟು ಅಪ್ಡೇಟ್ ಅಂತ ಇದೆ। ಹೆಸರು ಚೇಂಜ್ ಮಾಡಬಹುದು, ಇಲ್ಲಿ ಡೇಟ್ ಆಫ್ ಬರ್ತ್ ಅಲ್ಲಿ ಆಪ್ಷನ್ ಮುಗಿದಿದೆ, ಚೇಂಜ್ ಮಾಡಕ್ಕೆ ಬರಲ್ಲ, ಲಿಮಿಟ್ ಇರುತ್ತೆ। ಜೆಂಡರ್ ಇಲ್ಲಿ ಅಪ್ಡೇಟ್ ಲೆಫ್ಟ್ 0 ಇದೆ। ಅಡ್ರೆಸ್ ಮತ್ತೆ ನೇಮ್ ಇಲ್ಲಿ ಈ ಕ್ಯಾಂಡಿಡೇಟ್ ನ ಚೇಂಜ್ ಮಾಡಬಹುದು। ನೇಮ್ ಅಂತ ಇದೆ, ಅಡ್ರೆಸ್ ಅಂತ ಇದೆ। ನೋಡಿ, ಇಲ್ಲಿ ಅಡ್ರೆಸ್ ನೀವು ಚೇಂಜ್ ಮಾಡಬೇಕಂದ್ರೆ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಡಾಕ್ಯುಮೆಂಟ್ ಪ್ರೂಫ್ ಏನಿದೆ ಅದೇ ಪ್ರಕಾರ ಡೀಟೇಲ್ಸ್ ನ ಫಿಲ್ ಮಾಡಬೇಕು। ಅಡ್ರೆಸ್ ನಲ್ಲಿ ನಿಮ್ಮ ಡಾಕ್ಯುಮೆಂಟ್, ವೋಟರ್ ಐಡಿ ಆಯಿತು, ರೇಷನ್ ಕಾರ್ಡ್ ಆಯಿತು, ಬ್ಯಾಂಕ್ ಪಾಸ್ಬುಕ್ ಆಯಿತು, ಗ್ಯಾಸ್ ಬಿಲ್ ಆಯಿತು, ಅದರಲ್ಲಿ ಏನು ಅಡ್ರೆಸ್ ಇರುತ್ತೆ ಅದೇ ಪ್ರಕಾರ ಇಲ್ಲಿ ಅಡ್ರೆಸ್ ನ ಫಿಲ್ ಮಾಡ್ಕೋಬೇಕು। ನಂತರ ನೋಡಿ, ಇಲ್ಲಿ ಮ್ಯಾನುವಲ್ ಅಪ್ಲೋಡ್ ಅಂತ ಇರುತ್ತೆ। ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ನಂತರ ಇಲ್ಲಿ PDF ಫಾರ್ಮ್ಯಾಟ್ ಅಲ್ಲಿ ವೋಟರ್ ಐಡಿ ಇದ್ದರೆ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಒಂದೇ ಫೈಲ್ ನಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಲ್ಲಿ ಒರಿಜಿನಲ್ ಅಪ್ಲೋಡ್ ಮಾಡ್ಕೋಬೇಕು। ಒರಿಜಿನಲ್ ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು। ರೇಷನ್ ಕಾರ್ಡ್ ಇದ್ದರೆ ಅದು ಫ್ರಂಟ್ ಟು ಬ್ಯಾಕ್ ಮಾಡಬೇಕು, ಬ್ಯಾಂಕ್ ಪಾಸ್ ಬುಕ್ ಇದ್ದರೆ ಸಿಂಗಲ್ ಸೈಡ್ PDF ಫಾರ್ಮ್ಯಾಟ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಕೊಳ್ಳಬೇಕು। ನೋಡಿ, ಇಲ್ಲಿ ವೋಟರ್ ಐಡಿ ಅಂತ ಸೆಲೆಕ್ಟ್ ಮಾಡಿ ಡೀಟೇಲ್ಸ್ ಎಲ್ಲ ಇನ್ನೊಮ್ಮೆ ಚೆಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ। ಪ್ರೆಸೆಂಟ್ ಅಡ್ರೆಸ್ ಇರುತ್ತೆ, ನಂತರ ನೀವು ಏನು ಅಡ್ರೆಸ್ ಚೇಂಜ್ ಮಾಡಬೇಕು ಆ ಅಡ್ರೆಸ್ ನ ಫಿಲ್ ಮಾಡ್ಕೋಬೇಕು। ಒಂದು ಪಕ್ಷ ಸರ್ವರ್ ಬಿಜಿ ಬಂದು ಇದು ಸರ್ವರ್ ಇಶ್ಯೂ ಆಗಿದ್ರೆ ಇಲ್ಲಿ ನೋಡಿ ಮತ್ತೊಮ್ಮೆ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದರೆ ರಿಕ್ವೆಸ್ಟ್ ಅಂತ ಇರುತ್ತೆ, ಇಲ್ಲಿ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಕಂಟಿನ್ಯೂ ಮಾಡಬಹುದು, ಇಲ್ಲಾಂದ್ರೆ ಇಲ್ಲಿಂದ ಡಿಲೀಟ್ ಕೂಡ ಮಾಡಿ ಮತ್ತೆ ಫ್ರೆಶ್ ಆಗಿ ನೀವು ಅಪ್ಡೇಟ್ ಮಾಡಬಹುದು। ಇಲ್ಲಿ ನೋಡಿ, ನಾನು ಹೆಸರು ಮತ್ತು ಅಡ್ರೆಸ್ ಎರಡು ಚೇಂಜ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ। ನೋಡಿ, ನೇಮ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೆ ಅಡ್ರೆಸ್ ಮೇಲೆ, ಎರಡರಲ್ಲೂ ನೀವು ಎರಡು ಚೇಂಜ್ ಮಾಡಬೇಕಂದ್ರೆ ಎರಡು ಕ್ಲಿಕ್ ಮಾಡಬೇಕು, ಹೆಸರು ಮಾತ್ರ ಚೇಂಜ್ ಮಾಡಬೇಕಂದ್ರೆ ಹೆಸರು ಮೇಲೆ ನೇಮ್ ಮೇಲೆ ಕ್ಲಿಕ್ ಮಾಡಬೇಕು। ಇಲ್ಲಿ ಎರಡು ಚೇಂಜ್ ಮಾಡ್ತಾ ಇದ್ದೀನಿ, ಎರಡು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು। ಹೆಸರು ಕರೆಕ್ಟ್ ಆದ ಹೆಸರು ಇಲ್ಲಿ ಟೈಪ್ ಮಾಡಿಕೊಳ್ಳಬೇಕು, ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್ ಅಂತ ಇದೆ। ನೋಡಿ, ಹೆಸರು ಏನಾದ್ರು ಚೇಂಜ್ ಮಾಡಬೇಕಂದ್ರೆ ಹೊಸ ಹೆಸರು, ನಿಮ್ಮ ಐಡೆಂಟಿಟಿ ಪ್ರೂಫ್, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್ ಏನಿದೆ ಅದೇ ಪ್ರಕಾರ ಇಲ್ಲಿ ಹೆಸರನ್ನು ಟೈಪ್ ಮಾಡಿ ನೆಕ್ಸ್ಟ್ ಮಾಡಿಕೊಳ್ಳಬೇಕು। ಐಡೆಂಟಿಟಿ ಪ್ರೂಫಿಗೆ ಪ್ಯಾನ್ ಕಾರ್ಡ್ ಕೊಡ್ಬೋದು, ಇಲ್ಲಾಂದರೆ ವೋಟರ್ ಐಡಿನೂ ಕೊಡ್ಬೋದು। ಹೆಸರು ಟೈಪ್ ಆದ ನಂತರ ಇಲ್ಲಿ ನೋಡಿ, ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ, ಇಲ್ಲಿ ವೋಟರ್ ಐ ಡಿ ಅಡ್ರೆಸ್ಸಿಗೂ ಕೊಡ್ಬೋದು, ಹೆಸರಿಗೂ ಕೊಡ್ಬೋದು। ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಿ, ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೋಬೇಕು, ವಿ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ನಂತರ ವೋಟರ್ ಐ ಡಿಯನ್ನು ಅಪ್ಲೋಡ್ ಮಾಡಿಕೊಳ್ಳಬೇಕು, ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ। ನಂತರ ಇಲ್ಲಿ ಕರೆಂಟ್ ಡೀಟೇಲ್ಸ್ ಅಂತ ಇದೆ, ಪ್ರೆಸೆಂಟ್ ಅಡ್ರೆಸ್ ಏನಿರುತ್ತೆ ಅದು ಇಲ್ಲಿರುತ್ತೆ, ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್, ಇಲ್ಲಿ ಅಡ್ರೆಸ್ ಮತ್ತೊಮ್ಮೆ ಇಲ್ಲಿ ಸರಿಯಾದ ಅಡ್ರೆಸ್ ಟೈಪ್ ಮಾಡಿಕೊಳ್ಳಬೇಕು, ಪಿನ್ ಕೋಡ್ ಎಲ್ಲ ಹಾಕಿ। ನೋಡಿ, ಇಲ್ಲಿ ಸೆಲೆಕ್ಟ್ ಡಾಕ್ ಮ್ಯಾನ್ಯುವಲ್ ಅಪ್ಲೋಡ್ ಅಂತ ಇದೆ, ನೋಡಿ ಪಿನ್ ಕೋಡ್ ಹಾಕಿದ ನಂತರ ಸಿಟಿಯನ್ನು ಹಳ್ಳಿಯನ್ನು ಸೆಲೆಕ್ಟ್ ಮಾಡಿ ಆಮೇಲೆ ನೋಡಿ
ಎಲ್ಲ ಡೀಟೇಲ್ಸ್ ಇಲ್ಲಿ ಆಟೋ ಫಿಲ್ ಆಗಿ ಬರುತ್ತೆ. ಪಿನ್ ಕೋಡ್ ಹಾಕಿದ ನಂತರ ವಿಲೇಜ್ ಸಿಟಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಡಾಕ್ಯುಮೆಂಟ್ಸ್ ಯಾವುದಿದೆ, ವೋಟರ್ ಐ ಡಿ ಯಾವುದಿದೆ, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಅದನ್ನು ಸೆಲೆಕ್ಟ್ ಮಾಡಿ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ವೋಟರ್ ಐ ಡಿ, ಅಡ್ರೆಸ್ ಪ್ರೂಫು ಮತ್ತು ಐಡೆಂಟಿಟಿ ಪ್ರೂಫ್ ಎರಡೂ ಸೇಮ್ ಇರುತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಅಪ್ಡೇಟೆಡ್ ಡೇಟಾ ಫೀಲ್ಡ್ಸ್ ಅಂತ ಇರುತ್ತೆ. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನೀವು ಏನು ಅಪ್ಲೋಡ್ ಮಾಡಿದರೆ ಅದು ಕೂಡ ಇಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ಕೆಳಗಡೆ ಕನ್ಸರ್ನ್ ಮೇಲೆ ಟಿಕ್ ಮಾಡಿ. ಎರಡು ಕನ್ಸರ್ನ್ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಇಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ. ಯು ವಿಲ್ ಬಿ ಚಾರ್ಜ್ ₹50 ಫಾರ್ ಅಪ್ಡೇಟ್ ಅಂತ ಬರುತ್ತೆ. ಹೇರ್ ಬೈ ಮೇಲೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನೀವು ಕಾರ್ಡ್ ಮುಖಾಂತರ ವ್ಯಾಲೆಟ್ ಮುಖಾಂತರ ಇಲ್ಲಿ ಪೇಮೆಂಟ್ ಮಾಡಿಕೊಳ್ಳಬಹುದು. ನಿಮ್ಮ ಗೂಗಲ್ ಪೇ, ಫೋನ್ಪೇ ಅಥವಾ ಬ್ಯಾಂಕ್ ಡೀಟೇಲ್ಸ್ ಡೆಬಿಟ್ ಕಾರ್ಡಿಂದ ಕೂಡ ನೀವು ಪೇಮೆಂಟ್ನ ಕಂಪ್ಲೀಟ್ ಮಾಡಿಕೊಳ್ಳಬೇಕು. ನೋಡಿ ಇಲ್ಲಿ ಓ ಟಿ ಪಿ ಹಾಕಿ ಕಂಪ್ಲೀಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಇಲ್ಲಿ ನಿಮ್ಮದು ಸಕ್ಸಸ್ಫುಲ್ ಆಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಷಯ ಏನಂದರೆ ನೀವು ಆದಷ್ಟು ಮೈಕ್ರೋಸಾಫ್ಟ್ ಎಡ್ಜ್ ಏನಿದೆ ಬ್ರೌಸರ್ ಅದನ್ನು ಯೂಸ್ ಮಾಡಿ. ಇದರಲ್ಲಿ ಪೇಮೆಂಟ್ ಇಶ್ಯೂ ಬರಲ್ಲ. ಗೂಗಲ್ ಕ್ರೋಮ್ ಮತ್ತು ಇಲ್ಲಿ ಮೊಜಿಲಾದಲ್ಲಿ ಬಹಳಷ್ಟು ಸಮಯ ಅದು ಪೇಮೆಂಟ್ ಸಕ್ಸಸ್ಫುಲ್ ಆಗಲ್ಲ. ಆದ್ದರಿಂದ ನೀವು ಮೊಜಿಲಾ ಬಿಟ್ಟು ಇದು ಸಾಫ್ಟ್ ಮೈಕ್ರೋಸಾಫ್ಟ್ ಎಡ್ಜನ್ನು ಯೂಸ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವಿಡಿಯೋಸ್ ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.